ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನೆಲ್. ಇವತ್ತಿನ ಯೂಟ್ಯೂಬ್ ವಿಡಿಯೋ ಟಾಪಿಕ್ ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ, ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮಲ್ಲಿ ಬಹಳಷ್ಟು ಜನ ನನಗೆ ಐ ಜಿ ಪೇಜಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ನೀವು ಕಮೆಂಟ್ ಮಾಡ್ತಿರ್ತೀರ, ಏನು ಸರಿ ಹೋಗ್ತಿಲ್ಲ, ಎಲ್ಲೋ ಏನೋ ಮಿಸ್ ಆಗ್ತಿದೆ, ಎಲ್ಲ ಸರಿ ಮಾಡ್ತಿದ್ದೀವಿ ಆದರೆ ಯಾವುದು ಲಕ್ ನಮ್ಮ ಕಡೆ ಇಲ್ಲ. ಸೊ ಬೇಜಾರು ಮಾಡ್ಕೊಳ್ತೀರಾ, ಅದು ಜಸ್ಟ್ ಒಂದು ಲವ್ ರಿಲೇಷನ್ಶಿಪ್ ಅಲ್ಲ. ನಾವು ಇಷ್ಟಪಟ್ಟಿದ್ದ ಹುಡುಗಿ ಸಿಗ್ತಿಲ್ಲ, ನಾವು ಇಷ್ಟಪಟ್ಟಿರುವಂಥ ಹುಡುಗನ ಮದುವೆ ಆಗೋಕ್ಕಾಗ್ತಿಲ್ಲ ಅಂತ ಅಲ್ಲ. ಸೊ ಬಹಳಷ್ಟು ವಿಷಯಗಳು, ಕೆಲಸ, ಮದುವೆ ಇರ್ಬೋದು ಅಥವಾ ಪ್ರೀತಿಯ ವಿಷಯ ಇರ್ಬೋದು ಅಥವಾ ಫ್ಯಾಮಿಲಿಗಳಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮನಸ್ಸು ಸರಿ ಇಲ್ಲದೆ ಇರುವಂಥದ್ದು, ಮನಸ್ತಾಪಗಳಾಗ್ತಿರೋದು, ಸೊ ಎಲ್ಲರಿಗೂ ಅದು ಒಂದಲ್ಲ ಒಂದು ರೀತಿಯಾದ ಕಷ್ಟಗಳಿದ್ದೇ ಇರುತ್ತೆ ಅಲ್ವಾ. ಬಟ್ ಕೆಲವೊಮ್ಮೆ ನಮ್ಗೇನು ಅನಿಸ್ಬಿಡುತ್ತೆ, ಅರೆ ಬರೀ ಕಷ್ಟಗಳೇ ಬರ್ತಿದೆಯಲ್ಲ, ಏನೂ ನೆಟ್ಟು ಒಂದೂ ಸರಿಯಾಗಿ ಏನೂ ಆಗ್ತಿಲ್ವಲ್ಲ, ಯಾಕೆ ಹೀಗೆ ನಮ್ಮ ಜೊತೆನೇ ಯಾಕೆ ಹೀಗಾಗ್ತಿದೆ. ಸೊ ಅದೇನಾಗೋಗುತ್ತೆ, ನೀವು ಅಂದ್ಕೊಂಡು ಆ ಎನರ್ಜಿನ ನೀವು ಇನ್ನೂ ಮಲ್ಟಿಪ್ಲೈ ಮಾಡ್ಕೊಳ್ತಿರ್ತೀರ ಕೆಲವೊಮ್ಮೆ. ಹಾಗೆ ಕೆಲವೊಮ್ಮೆ ಕೆಲವೊಂದು ದೃಷ್ಟಿಗಳಿಂದ ಕೂಡ, ಏನು ಲೈಕ್ ಹೇಳ್ತಾರಲ್ಲ, ಕೆಟ್ಟ ದೃಷ್ಟಿಗೆ ಮರನೂ ಕೂಡ ಮುರಿಯುತ್ತೆ ಅಂತ, ಮನುಷ್ಯನ ದೃಷ್ಟಿಗೆ. ಸೊ ಹಾಗಾಗಿ ಯಾರೋ ದೃಷ್ಟಿ ಹಾಕಿರ್ಬೋದು, ಏನೋ ಒಂದು, ಒಟ್ಟಿನಲ್ಲಿ ಆ ನೆಗೆಟಿವ್ ಎನರ್ಜಿ ಅನ್ನೋದಂತೂ ಸುಳ್ಳಲ್ಲ, ಅದು ನಮ್ಮ ಸುತ್ತಮುತ್ತ ಇರುತ್ತೆ. ಆ್ಯಂಡ್ ಸ್ವಲ್ಪ ಸೆನ್ಸಿಟಿವ್ ಇರುವಂಥ ಜನಗಳಿಗೆ ಅದು ಎನರ್ಜಿ ಸೆನ್ಸಿಟಿವ್ ಅಂತ ಹೇಳ್ತೀವಿ, ಅಂಥವರಿಗೆ ಬೇಗನೆ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಎಲ್ಲ ರೀತಿಯಲ್ಲೂ ನಿಮ್ಗೊಂದು ಫ್ರಸ್ಟ್ರೇಷನ್ ಇರುತ್ತೆ, ವರ್ಕ್ ರಿಲೇಟೆಡ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಇರ್ಬೋದು, ಸರಿಯಾಗಿ ರಾತ್ರಿ ನಿದ್ರೆ ಬರದೇ ಇರೋದಿರ್ಬೋದು. ಸೊ ಈ ಥರ ಬಹಳಷ್ಟು ವಿಷಯಗಳಾಗ್ತಿರುತ್ತೆ. ಸೊ ಇದಕ್ಕೆಲ್ಲ ಒಂದು ಪರಿಹಾರ ಬೇಕು ಅಂದರೆ ಒಂದು ಸ್ಪೆಲ್ ಮಾಡಬೇಕು. ಸ್ಪೆಲ್ ಅಂದರೆ ಏನು, ಒಂದು ರಿಚುವಲ್ ಥರ ಅದು. ಸೊ ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ. ಆದರೆ ನಾನು ಇದನ್ನು ಆಫರ್ ಮಾಡಿದಾಗ ಕೆಲವರು, ಇಲ್ಲ ತುಂಬ ಕಾಸ್ಟ್ಲಿ ಆಯಿತು ಮೇಡಮ್, ಯಾಕಂದರೆ ಕೆಲವರು ಸ್ಟೂಡೆಂಟ್ಸ್ ಆಗಿರ್ತಾರೆ, ಕೆಲವರು ಲೇಡೀಸು ವರ್ಕ್ ಮಾಡ್ತಿರಲ್ಲ, ಹೌಸ್ ವೈಫ್ಗಳಾಗಿರ್ತಾರೆ. ಸೊ ಹೇಗೆ ಹೆಲ್ಪ್ ಮಾಡೋದು ಅಂತ ನಾನು ಯೋಚನೆ ಮಾಡಿದಾಗ ಒಂದು ಐಡಿಯಾ ಬಂದಿದ್ದು, ಗ್ರೂಪ್ ಸ್ಪೆಲ್ ಅಂತ ಮಾಡೋಣ. ಸೊ ಇದೇ ರೀತಿಯ ಸಮಸ್ಯೆ ಯಾರಿಗೆಲ್ಲ ಇದೆ, ಕೆಲವ್ರಿಗೆ ದುಡ್ಡಿನ ಹಣಕಾಸು ವಿಷಯ ಇರ್ಬೋದು, ಕೆಲವ್ರಿಗೆ ರಿಲೇಷನ್ಶಿಪ್ ವಿಷಯ ಇರ್ಬೋದು, ಕೆಲವ್ರಿಗೆ ಇವ್ರನ್ನೇ ಮದುವೆ ಆಗಬೇಕು ಅಂತ. ಸೊ ಜನ್ರಲ್ ಆಗಿ ನಿಮ್ಮ ಲೈಫಲ್ಲಿ ನೀವು ಎಲ್ಲ ಈ ನೆಗೆಟಿವ್ ಎನರ್ಜಿನ ಪಕ್ಕಕ್ಕೆ ತಳ್ಳಿ ಒಂದು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಅನಿಸಿದ್ರೆ ಕಂಟಿನ್ಯೂ ಮಾಡಿ ವಿಡಿಯೋನ ವಾಚ್ ಮಾಡಲಿಕ್ಕೆ. ಸೊ ಅದು ನಿಮ್ಮ ಹಣಕಾಸು ವಿಷಯ ಇರ್ಬೋದು, ನಿಮ್ಮ ಜನ್ರಲ್ ಹೆಲ್ತ್ ಇರ್ಬೋದು, ಜನ್ರಲ್ ಓವರಾಲ್ ವೆಲ್ ಬೀಯಿಂಗ್, ಏನೇನು ಒಳ್ಳೇದಾಗಬೇಕು ಅಂತ ನಿಮ್ಗೆ ಅನಿಸ್ತಿದೆಯೋ ಅಂಥವರೆಲ್ಲರೂ ಈ ಸ್ಪೆಲ್ಲಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ, ಸೊ ಇದನ್ನು ಗ್ರೂಪ್ ಸ್ಪೆಲ್ ಅಂತ ಕರಿತಿದ್ದೀವಿ. ಹಾಗಾಗಿ ಇದರದ್ದು ಎಲ್ಲ ಡೀಟೇಲ್ಸ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಇಲ್ಲಿ ನೋಡ್ಬೋದು, ಮ್ಯಾನಿಫೆಸ್ಟ್ ಯುವರ್ ಡ್ರೀಮ್ಸ್, ಡಿಸೈರ್ಸ್ ಆ್ಯಂಡ್ ವಿಷಸ್. ನಿಮಗೆ ಏನೇನು ಅನಿಸುತ್ತೆ, ಸೊ ಇದು ಸಕ್ಸಸ್ ತರುತ್ತೆ, ಪ್ರಾಸ್ಪೆರಿಟಿ ತರುತ್ತೆ, ಫಿನಾನ್ಷಿಯಲ್ ಗ್ರೋತ್ ಇರುತ್ತೆ, ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೋದು, ಕರಿಯರಲ್ಲಿ ಕೂಡ ಗ್ರೋತ್ ಇರುತ್ತೆ. ಓಕೆ, ಸೊ ಹೀಗೆ ಬಹಳಷ್ಟು ಒಳ್ಳೊಳ್ಳೆ ವಿಷಯಗಳಿದೆ. ಸೊ ಇದನ್ನು ನೀವು ನಿಮ್ಮ ಓನ್ ಬಿಸ್ನೆಸ್ಸಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆನ ಇಟ್ಕೊಂಡು ಈ ಸ್ಪೆಲ್ಲಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಹಾಗೆ ಅದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನೀವು ನೋಡಿ. ಓಕೆನಾ, ಇದು ತುಂಬಾ ಅಫೋರ್ಡಬಲ್ ರೇಟಲ್ಲಿ ನಾನು ನಿಮ್ಗೆ ಮಾಡ್ಕೊಡ್ತಿದ್ದೀನಿ. ಸೊ ಯಾರೂ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಈ ಥರ ಸ್ಪೆಲ್ಗಳನ್ನ ನಾನು ಫ್ರೀಯಾಗಿ ಆಫರ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಅದು ಕರೆಕ್ಟ್ ಅಲ್ಲ. ಓಕೆ, ಸೊ ಅದು ಮಾರಲಿ ಕೂಡ ಸರಿ ಇರಲ್ಲ, ಯಾಕಂದರೆ ಒಂದು ವ್ಯಕ್ತಿ ಅವರ ಟೈಮ್ ಎಫರ್ಟ್ಸ್ ಹಾಕಿ ಅಷ್ಟು ನಿಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ನೀವು ಅದನ್ನು ಫ್ರೀಯಾಗಿ ಕೇಳೋದು ಸರಿ ಬರಲ್ಲ. ಆ್ಯಂಡ್ ಮೋರ್ ಓವರ್, ಈ ಸ್ಪೆಲ್ಗಳಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕಾಗುತ್ತೆ, ಕೆಲವೊಂದು ಪ್ರಿಪ್ರೇಷನ್ಗಳು ಮಾಡ್ಕೊಳ್ಬೇಕಾಗತ್ತೆ, ಅದಕ್ಕೆಲ್ಲ ಟೈಮ್ ಆ್ಯಂಡ್ ಮನಿ ವಿಲ್ ಬಿ ಕಾಸ್ಟೆಡ್ ಅಲ್ವಾ. ಸೊ ಹಾಗಾಗಿ ನಾನು ಆದಷ್ಟು ನಿಮಗೆ ಹೆಲ್ಪ್ ಆಗಲಿ ಅಂತ ಈ ಥರ ಗ್ರೂಪ್ ಸ್ಪೆಲ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಡಿಪೆಂಡಿಂಗ್ ಆನ್ ದ ರೆಸ್ಪಾನ್ಸ್, ನೀವು ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಅದ್ರ ಮೇಲೆ ನಾನು ಇನ್ನು ಮುಂದೆ ಬಹಳಷ್ಟು ಈ ಥರದ್ದು ಒಂದು ಗ್ರೂಪ್ ಸ್ಪೆಲ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಸೊ ದಷ್ಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸೊ ಈ ತಿಂಗಳಿನ ಎಲ್ಲ ಗುರುವಾರದ ದಿನ ನಾನು ಈ ಸ್ಪೆಲ್ನ ಮಾಡ್ತಿದ್ದೀನಿ. ಸೊ ಒಂದೊಂದು ಬ್ಯಾಚ್ನ ನಾನು ಮಾಡಬಲ್ಲೆ. ಒಂದು ಬ್ಯಾಚಲ್ಲಿ 10-11 ಜನನ ನಾನು ಅಕೊಮಡೇಟ್ ಮಾಡ್ಬೋದು. ಸೊ ನಿಮ್ಮ ಕಡೆ ಪ್ರಶ್ನೆ ಏನು ಬರುತ್ತೆ, ಮೇಡಮ್ ನಾವೇನು ಮಾಡಬೇಕಾಗತ್ತೆ ನಮ್ಮ ಕಡೆಯಿಂದ? ಸೊ ಬೇಸಿಕಲಿ ನೀವು ಏನೂ ಮಾಡಬೇಕಾಗಿರಲ್ಲ, ನಾನು ಕೊಡುವಂಥ ಒಂದು ಅಫರ್ಮೇಷನ್, ಒಂದು ಎರಡು ಲೈನ್ ಅಷ್ಟು ಏನಿರುತ್ತೆ, ಅದು ನೀವು ಇಂಗ್ಲೀಷಲ್ಲಾದರೂ ಕೇಳ್ಬೋದು, ಇಲ್ಲ ಕನ್ನಡದಲ್ಲಾದರೂ ಕೇಳ್ಬಹುದು. ಅದನ್ನು ನಾನು ನಿಮಗೆ ಹೇಳ್ತೀನಿ, ಅದನ್ನು ನೀವು ಪದೇ ಪದೇ ಹೇಳ್ತಾ ಇರಬೇಕು, ಅದು ಪಾಸಿಟಿವ್ ಸೆಂಟೆನ್ಸ್ ಆಗಿರುತ್ತೆ. ಹಾಗೆ ನಿಮ್ಮ ಡೀಟೇಲ್ಸ್ ಬೇಕಾಗುತ್ತೆ, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ಹಾಗೂ ನಿಮ್ಮ ಕಂಫರ್ಟಬಲ್ ಇದ್ದರೆ ನಿಮ್ಮ ಪಿಕ್ಚರ್. ಸೊ ಇಷ್ಟು ಡೀಟೇಲ್ಸ್ ನೀವು ಶೇರ್ ಮಾಡಿದರೆ ನಾನು ನಿಮಗೋಸ್ಕರ ಈ ಸ್ಪೆಲ್ ಮಾಡ್ಬೋದು. ಹಾಗೆ ಈ ಸ್ಪೆಲ್ಲಿನ ಕಾಸ್ಟ್ ಬಂದು 555 ಆಗಿರುತ್ತೆ. ಓಕೆ, ಸೊ ಐ ಆಮ್ ಶ್ಯೂರ್ ಇದು ಕಂಪೇರ್ ಟು ಯುನೋ ಲೈಕ್ 5,000 ಆಗೋ ಕಡೆ ಇದರದ್ದು ಫ್ರ್ಯಾಕ್ಷನ್ ಆಫ್ ಪ್ರೈಸ್ ಅಂತ ಹೇಳ್ತೀನಿ. ಸೊ ಐ ಆಮ್ ಶ್ಯೂರ್ ಇದ್ರ ಬೆನಿಫಿಟ್ ನೀವು ತೊಗೊಳ್ತೀರಾ ಅಂತ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.